ಕೆಆರ್ಪೇಟೆ ತಾಲೂಕಿನ ಕೆಹೆಬ್ಬಾಳು ಹೋಬಳಿಯ ಪುರ ಅಂಬಿಗರಹಳ್ಳಿ ಸಂಗಾಪುರ ಗ್ರಾಮಗಳ ಸಮೀಪದಲ್ಲಿರುವ ಕಾವೇರಿ ಹೇಮಾವತಿ ಹಾಗೂ ಲಕ್ಷ್ಮಣ ತೀರ್ಥ ಮೂರು ನದಿಗಳು ಒಂದಾಗಿ ಸೇರುವ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭಮೇಳ ನಡೆಸಿ ಹರಗುರುಚರ ಮೂರ್ತಿಗಳು ಹಾಗೂ ಸಾಧುಸಂತರ ಸಮಕ್ಷಮದಲ್ಲಿ ಪುಣ್ಯ ಸ್ನಾನ ಮಾಡಲು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತಹ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನು ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಯುವ ಸಬಲೀಕರಣ ಕ್ರೀಡೆ ಹಾಗೂ ರೇಷ್ಮೆ ಸಚಿವರಾದಂತಹ ಡಾಕ್ಟರ್ ನಾರಾಯಣ ಕೌಡರು ಕೈಗೊಂಡಿದ್ದಾರೆ. ಉತ್ತರ ಭಾರತದ ನಾಗಾ ಸಾಧುಗಳು ಹಾಗೂ ಸಾಧುಸಂತರ ನೇತೃತ್ವದಲ್ಲಿ ಉತ್ತರ ಪ್ರದೇಶದ ರಾಜ್ಯದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ 8 ವರ್ಷಗಳ ನಂತರ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳಕ್ಕೆ ಕರೆಸಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತಹ ಧಾರ್ಮಿಕ ಕಾರ್ಯಕ್ರಮವನ್ನು ರೂಪಿಸಲು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಶ್ರೀಗಳು, ಸುತ್ತೂರು ಪೀಠದ ಶ್ರೀ ಶ್ರೀ ಶಿವರಾತ್ರೀಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ 2-3 ಸುತ್ತಿನ ಸಮಾಲೋಚನೆಯನ್ನ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಸಚಿವರು ನಡೆಸಿದ್ದಾರೆ. ಇನ್ನು ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿ 13, 14, 15, 16 ನಡೆಯಲಿರುವ ಮಹಾಕುಂಭಮೇಳ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಯಶಸ್ಸಿಗೆ ಭಾರತ ಸಿದ್ಧತೆಗಳು ನಡೀತಾ ಇದ್ದು ಮಹಾಕುಂಭಮೇಳವು ತಾಲೂಕಿನ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತಹ ಅದ್ದೂರಿ ಧಾರ್ಮಿಕ ಕಾರ್ಯಕ್ರಮವಾಗಿ ರೂಪುಗೊಳ್ತಾ ಇರುವುದು ಕೃಷ್ಣರಾಜಪೇಟೆ ತಾಲೂಕಿನ ಜನತೆಯಲ್ಲಿ ಸಂಚಲನ ಮೂಡಿಸಿದೆ. ನಮ್ಮ ಜಿಲ್ಲಾಡಳಿತ ತಾಲೂಕಾಡಳಿತ ಡಿ ಸಿ ಅವ್ರ ನೇತೃತ್ವದಲ್ಲಿ ಮತ್ತು ಸಿ ಅವ್ರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮ ಶುರುವಾಗ ಏನೇನು ಸೌಲಭ್ಯಗಳು ಬೇಕು. ಈಗ ಇನ್ನೂ ಚೀಫ್ ಗೆಸ್ಟ್ಗಳನ್ನ ನಮ್ಮ ಪಿ ಸಿ ಅವ್ರನ್ನು ಡೇಟ್ ನಾವು ಮಾತಾಡಿದ್ದೀವಿ, ಬರ್ತೀನಿ ಅಂತ ಹೇಳಿದ್ದಾರೆ. ಡೇಟ್ ಫಿಕ್ಸ್ ಮಾಡಬೇಕು. ಡೇಟ್ ಮೇಲೆ ನಮ್ಮ ಜಗದ್ಗುರುಗಳಾದಂಥ ನಿರ್ಮಲಾನಂದ ಸ್ವಾಮಿ, ಮೈಸೂರಿನ ಜಿ ಎಸ್ ಎಸ್ ಸ್ವಾಮೀಜಿಗಳು, ಇನ್ನ ಸ್ವಾಮೀಜಿಗಳು ಪೂರ್ವಭಾವಿ ಸಭೆ ಆಗಲಿ, ಎಲ್ಲ ಸಾಧುಗಳು ನಮ್ಮ ಕರ್ನಾಟಕದ ಮೇಲ್ಮೇಲೆ ಸಾಧುಗಳು ಸೇರಿ ಒಂದು ಪೂರ್ವಭಾವಿ ಸಭೆ 23 ಅಂತ ಟೆಂಟಿಟಿವ್ ಫಿಕ್ಸ್ ಆಗಿದೆ ಬೆಂಗಳೂರಿನಲ್ಲಿ. ಅದನ್ನು ಕೆ ಆರ್ ಪೇಟೆಯಲ್ಲೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೌಲಭ್ಯಗಳು ಮುಖ್ಯ, ಸೌಲಭ್ಯಗಳು ಬಂದವ್ರಿಗೆ ಸ್ಥಾನ ಮುಖ್ಯ ಸ್ಥಾನ ಕುಂಭದಲ್ಲಿ. ಇನ್ನು ನಾರ್ತ್ ಕರ್ನಾಟಕದಿಂದಲೂ ನಾರ್ತ್ ಇಂಡಿಯಾದಿಂದಲೂ ಸಾಧುಗಳು, ನಾಗಾ ಬಾಬಾ ಸಾಧುಗಳು ಎಲ್ಲ ನಾವು ಲೆಟ್ರ್ ಬರೀಬೇಕಾಗಿದೆ. ಅವ್ರಿಗೂ ಮಂಡಲ ಇರುತ್ತೆ. ನಾವು ಇದೆಲ್ಲ ಸೌಲಭ್ಯಗಳು ನೋಡಿಕೊಂಡು ಮಳೆ ವಾತಾವರಣ ನೀವೇ ನೋಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಸೌಲಭ್ಯಗಳನ್ನ ನಮ್ಮ ಡಿಪಾರ್ಟ್ಮೆಂಟು, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಎಲ್ಲ ಶುರು ಮಾಡಿದೆ. ಅದು ಡೇ ಬೈ ಡೇ ನಿಮ್ಗೆ ಅಪ್ಗ್ರೇಡ್ ಮಾಡ್ತೀನಿ ಅಂತ ಹೇಳಿ ರಾಜ್, ಕೆ ಆರ್ ವೆಂಕಟೇಶ್ ಇತರರು ಹಾಜರಿದ್ರು. ನಮ್ಮ ಎಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.